ओम शक्तिये पराशक्तिये, ओम शक्तिये आदि पराशक्तिये, ओम शक्तिये मरुभूररसिये, ओम शक्तिये ओम विनायका, ओम शक्तिये ओम कामाक्षिये, ओम शक्तिये ओम बंगारु कामाक्षिये, ओम शक्तिये बंगारु अडिगले ओम, ओम शक्तिये बंगारु अडिगले ओम, ओम शक्तिये बंगारु अडिगले ओम ओम ओम। मनुजरागि हुट्टिरुव नावु नम्मोडनिरुव एल्लरन्नु समनागि काणबेकु। जाति मत श्रीमंत बड़व मेलुवर्ग कीलुवर्ग एंदु यावुदे भेदभाव तारतम्यविल्लदे ओंदे समकोनदल्लि एल्लरोडने होंदिकोंडु बाळबेकु। ನಾನು ಎಂಬ ಅಹಂ ಗರ್ವ ಎಲ್ಲವನ್ನು ಬಿಟ್ಟು ಈ ಸೃಷ್ಟಿಯಲ್ಲಿರುವ ಎಲ್ಲವನ್ನು ಪ್ರೀತಿ ಮಮತೆ ಸಹನೆಯಿಂದ ಕಾಣಬೇಕು, ಒಳ್ಳೆಯದನ್ನೇ ಯಾವಾಗಲೂ ನೆನೆಯಬೇಕು। ಅದು ಹೇಗೆ? ಇನ್ನೊಬ್ಬ ನನ್ನ ಮೇಲೆ ಕೆಟ್ಟ ಸೂಚಿ ತಂತ್ರವನ್ನು ಮಾಡಿದರೂ ಅವನ ಮೇಲೆ ಪ್ರೀತಿ ತೋರಲು ಸಾಧ್ಯ ಆಗುತ್ತೆ? ಈ ಮನುಜ ಗುಣವನ್ನು ಸರಿಪಡಿಸಲೆಂದೇ ಅಲ್ಲವೇ ಅಮ್ಮ ನಮಗೆ ಈ ವಿಶೇಷ ಅಸ್ತ್ರ ಕೆಂಪು ವಸ್ತ್ರವನ್ನ ನೀಡಿರೋದು? ನಮ್ಮ ಮರುವತ್ತೂರ್ ಎಂಬ ಹೆಸರು ಕೆಂಪು ವಸ್ತ್ರದೊಡನೆ ಐಕ್ಯವಾಗಿರೋದನ್ನ ನಾವು ಕಾಣ್ತೇವೆ। ಸೃಷ್ಟಿ ಎಷ್ಟು ಅದ್ಭುತ ಅಂದ್ರೆ ವೈವಿಧ್ಯವಾದ ಬಣ್ಣಗಳಿಂದ ಹೂವಿನ ತೋಟವೆಲ್ಲ ಅದರದ್ದೇ ಆದ ಸಮವಸ್ತ್ರವನ್ನ ಧರಿಸಿರುತ್ತೆ। ವಿಧ ವಿಧವಾದ ಎಲೆಗಳೆಲ್ಲ ಏಕತೆಯ ಸಮವಸ್ತ್ರವನ್ನ ಧರಿಸಿರುತ್ತೆ। ಪಕ್ಷಿ ಪ್ರಾಣಿಗಳು ಸಹ ಅದರ ಬಣ್ಣಗಳಿಂದ ಬೇರ್ಪಟ್ಟ ಸಮವಸ್ತ್ರವನ್ನ ಧರಿಸಿರುತ್ತೆ। ಮನುಜರು ಸಹ ಅವರವರ ಕೆಲಸಕ್ಕೆ ಅನುಗುಣವಾಗಿ ಸಮವಸ್ತ್ರವನ್ನ ಧರಿಸ್ತಾರೆ। ಮಾನವೀಯತೆಯನ್ನ ತೋರಿಸಲು ಸಿಪಾಯಿಯರು, ಈ ಮಣ್ಣನ್ನು ರಕ್ಷಿಸಲು ಪೊಲೀಸರು, ನ್ಯಾಯವನ್ನು ರಕ್ಷಿಸಲು ನ್ಯಾಯಾಂಗದವರು, ಗುರು ಶಿಷ್ಯರ ಬಾಂಧವ್ಯವನ್ನು ತೋರಿಸಲು ಕಾವಿಯನ್ನು, ಹೀಗೆ ಪಟ್ಟಿ ಹೇಳುತ್ತಲೇ ಹೋಗಬಹುದು। ಹಾಗೆಯೇ ಅಮ್ಮ ನಿನ್ನ ಮಕ್ಕಳೆಲ್ಲರೂ ಒಂದೇ ಎಂದು ತೋರಿಸಲು ಕೆಂಪು ವಸ್ತ್ರದ ಸಮವಸ್ತ್ರವನ್ನು ನಮಗಾಗಿ ನೀಡಿದೆಯಲ್ಲ ಅಮ್ಮ, ನಿನಗೆ ಹೇಗೆ ಧನ್ಯವಾದವನ್ನು ನಾವು ಹೇಳೋದು? ಆಧ್ಯಾತ್ಮಿಕದಲ್ಲಿ ಕಪ್ಪು, ನೀಲಿ, ಹಸಿರು, ಕೇಸರಿ, ಅರಿಶಿನ ಎಂದು ಹಲವಾರು ಬಣ್ಣದ ಸಮವಸ್ತ್ರಗಳಿದ್ದರೂ ಬಂಗಾರು ಅಮ್ಮ ನೀನು ಅನುಗ್ರಹಿಸಿರುವ ಸಮವಸ್ತ್ರವು ಒಂದೇ ತಾಯಿ ಒಂದೇ ಕುಲ ಎಂಬ ತಾರಕ ಮಂತ್ರವನ್ನು ಕೆಂಪು ವಸ್ತ್ರದ ಮೂಲಕ ಮೊಳಗುತ್ತಿದೆಯಮ್ಮ। ಶಕ್ತಿಗಳೇ, ನಮ್ಮ ಅಮ್ಮನವರು ನೀಡಿರುವ ಈ ಕೆಂಪು ವಸ್ತ್ರವು ಸಾಧಾರಣ ವಸ್ತ್ರವಲ್ಲ। ಏನೋ ಅಮ್ಮ ಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಹೋಗುವಾಗೆಲ್ಲ ಕೆಂಪು ವಸ್ತ್ರ ಧರಿಸಿ ಹೋಗಿ ಬರೋಣ, ನಮಗೆ ತೋಚುವಾಗೆಲ್ಲ ಮನೆಯಲ್ಲಿ ಮಣ್ಣಿನಲ್ಲಿ ಈ ಕೆಂಪು ವಸ್ತ್ರನ ಹಾಕೊಳ್ಳೋಣ ಎಂದು ನೀವು ಭಾವಿಸಿದ್ರೆ ಅದು ಖಂಡಿತವಾಗಿಯೂ ತಪ್ಪು। ನಾವೆಲ್ಲರೂ ನಮ್ಮ ಈ ತಪ್ಪುಗಳನ್ನು ಸರಿಪಡಿಸಿಕೊಂಡು ಅಮ್ಮ ಕೆಂಪು ವಸ್ತ್ರದ ಬಗ್ಗೆ ತಿಳಿಸಿರುವ ಮಹತ್ವಗಳನ್ನು ಮತ್ತು ಕರ್ತವ್ಯಗಳನ್ನು ಅರಿತುಕೊಳ್ಳೋಣ। ಕೆಂಪು ವಸ್ತ್ರದ ಹಿಂದಿರುವ ತತ್ವವೇನು? ಒಬ್ಬ ಮನುಷ್ಯನ ದೇಹದಲ್ಲಿರುವ ರಕ್ತವೂ ಒಂದೇ, ಉಷ್ಣತೆಯೂ ಒಂದೇ, ಉಪ್ಪು ಒಂದೇ, ಗಾಳಿಯೂ ಒಂದೇ, ನೀರೂ ಒಂದೇ, ಹಾಗೆಯೇ ಮಾನವ ಕುಲವೂ ಒಂದೇ, ಅದನ್ನು ತೋರಿಸಲೆಂದೇ ಈ ಕೆಂಪು ವಸ್ತ್ರ ಎನ್ನುವುದು ಅಮ್ಮನ ಆಶೀರ್ವಚನ। ಅಮ್ಮನವರು ನಮಗೆಲ್ಲ ಒಂದೇ ತಾಯಿ ಒಂದೇ ಕುಲ ಎಂಬ ತಾರಕ ಮಂತ್ರವನ್ನು ಪೋಷಿಸಿದ್ದಾರೆ। ಹಾಗೆಯೇ ನಾವೆಲ್ಲರೂ ಕೆಂಪು ವಸ್ತ್ರ ಧರಿಸಿಯೇ ಸೇವೆ ಮಾಡಬೇಕು ಎಂದು ಹೇಳಿದ್ದಾರೆ। ನಮ್ಮ ದೇಹದಲ್ಲಿ ಓಡುವ ರಕ್ತ ಕೆಂಪು, ಅದು ಹೇಗೆ ಬದಲಾಗುವುದಿಲ್ಲವೋ ಹಾಗೆಯೇ ಕೆಂಪು ವಸ್ತ್ರ ಧರಿಸಿದ ಸೇವಕರ ಮನಸ್ಸು, ಭಾವನೆ ಎಂದಿಗೂ ಏಕಾಭಿಮುಖವಾಗಿ ನೇರ ದೃಷ್ಟಿಯಿಂದ ತುಂಬು ಸಹೃದಯತೆಯಿಂದ ತುಂಬಿರಬೇಕು ಎಂದು ಪದೇ ಪದೇ ಅಮ್ಮನವರು ತಮ್ಮ ಆಶೀರ್ವಚನದಲ್ಲಿ ಅನುಗ್ರಹಿಸಿದ್ದಾರೆ। ಕೆಂಪು ವಸ್ತ್ರ ತೊಟ್ಟ ಭಕ್ತರೆಲ್ಲರೂ ಲವಲವಿಕೆಯಿಂದ ಸೇವಾ ಮನೋಭಾವದಿಂದ ಬದುಕುತ್ತಾ ಬಂದಿದ್ದಾರೆ। ಇದೆಷ್ಟು ಒಳ್ಳೆಯ ವಿಷಯ ಅಲ್ಲವೇ ಶಕ್ತಿಗಳೇ? ಒಂದು ಮನುಜಕುಲವನ್ನು ಸರಿಯಾದ ಸಾಟಿಯಲ್ಲಿ ಕರೆದೊಯ್ದು ಎಲ್ಲರಿಗೂ ನೇಮನಿಷ್ಠೆ ಸಹಬಾಳ್ವೆಯನ್ನು ಕಲಿಸಿಕೊಟ್ಟಿದ್ದಾರೆ ನಮ್ಮ ಗುರುಗಳು। ಇದುವೇ ನಮ್ಮ ಆದಿಪರಾಶಕ್ತಿಯ ಆಧ್ಯಾತ್ಮಿಕ ದಾರಿ। ಇಷ್ಟೇನಾ, ನಾವು ಆಲಯಕ್ಕೆ ಬರದೇ ಇದ್ದಾಗಲೂ ಈ ತರಹದ ಭಾವನೆಗಳು ಸದಾಕಾಲ ನಮ್ಮಲ್ಲಿ ಇರಬೇಕು
ಇದನ್ನು ಸರ್ವರಿಗೂ ತಿಳಿಸಿ ಹೇಳುವಂತಾಗಬೇಕು ಎಂದು ಅಲ್ಲಲ್ಲಿ ಆದಿಪರಾಶಕ್ತಿಯ ಮಂಡಳಿಯನ್ನು ಶಕ್ತಿ ಪೀಠಗಳನ್ನು ಸ್ಥಾಪಿಸಿದರು. ಕೆಂಪು ವಸ್ತ್ರವನ್ನು ಧರಿಸಿದರೆ ಸೇವೆಯನ್ನು ಮಾಡಬೇಕು. ಸೇವೆಯನ್ನು ಮಾಡುವುದಕ್ಕಾಗಿಯೇ ಈ ಕೆಂಪು ವಸ್ತ್ರವನ್ನು ನಿನಗೆ ಕೊಟ್ಟಿರುತ್ತೇನೆ. ಕೆಂಪು ವಸ್ತ್ರಕ್ಕೆ ಮಹಿಮೆಯುಂಟು, ಅದಕ್ಕೆ ಸೊಬಗು ಉಂಟು. ಅಂತಹ ಕೆಂಪು ವಸ್ತ್ರವನ್ನು ಧರಿಸುವಾಗ ಅದರ ಮಹತ್ವಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕು. ಅಂತಹ ಭಕ್ತರಿಗೆ ಎಂದಿಗೂ ನನ್ನ ಅನುಗ್ರಹ ಉಂಟು ಎನ್ನುವುದು ಅಮ್ಮನ ಆಶೀರ್ವಚನ. ಮರೂರಿಗೆ ಬರುವವರು ಮತ್ತು ವಾರ ವಾರ ಮಂಡಳಿಗಳಿಗೆ ಹೋಗುವವರು ಇಲ್ಲಿಗೆ ಬಂದು ನಾವು ಏನು ಮಾಡಿದ್ದೇವೆ, ಅಮ್ಮ ನೀಡಿರುವ ಸೇವೆ ಕೆಲಸಗಳೆಲ್ಲ ಎಷ್ಟರ ಮಟ್ಟಿನಲ್ಲಿ ತೊಡಗಿಸಿಕೊಂಡಿದ್ದೇವೆ, ನಮ್ಮಿಂದ ಬೇರೆಯವರಿಗೆ ಸಹಾಯ ಮಾಡಿದ್ದೇವೆ ಎಂಬುದನ್ನು ನಿಮ್ಮೊಳಗೆ ನೀವೇ ಈ ಯೋಚನೆಗಳನ್ನು ಮಾಡಬೇಕು. ಇನ್ನು ಹೆಚ್ಚು ಸೇವೆಯನ್ನು ಮಾಡುವುದನ್ನು ಬೆಳೆಸಿಕೊಳ್ಳಬೇಕು. ಹಾಗೆಯೇ ನಾವೆಲ್ಲರೂ ಕೆಂಪು ವಸ್ತ್ರ ಧರಿಸಿಯೇ ಸೇವೆ ಮಾಡಬೇಕು. ಕೆಂಪು ವಸ್ತ್ರವನ್ನು ಧರಿಸುವಾಗ ಭಯಭಕ್ತಿಯಿಂದ ಇರಬೇಕು. ದೇವಸ್ಥಾನಗಳಲ್ಲಿ ಮಾತ್ರವಲ್ಲದೆ ಮನೆಯಲ್ಲಿರುವಾಗಲೂ ಭಯಭಕ್ತಿಯಿಂದಿರಬೇಕು. ಕೆಂಪು ವಸ್ತ್ರಕ್ಕೆ ಗೌರವವನ್ನು ತಂದುಕೊಡಬೇಕು. ಕೆಂಪು ವಸ್ತ್ರವೆಂದರೆ ಆಧ್ಯಾತ್ಮಿಕ, ಆಧ್ಯಾತ್ಮಿಕ ಎಂದರೆ ಆದಿಪರಾಶಕ್ತಿಯ ಮಂಡಳಿಗಳು ಎಂಬ ಸ್ಥಿತಿ ಬರಬೇಕು. ಮಂಡಳಿಯಲ್ಲಿ ಉಳ್ಳವರು ಸರಿಯಾಗಿ ಕಟ್ಟುನಿಟ್ಟಾಗಿ ಮಾರ್ಗದರ್ಶಿಯಾಗಿ ಬೆಳಗಬೇಕು. ಧರ್ಮಕ್ಕೂ ಮತ್ತು ಸೇವೆಗಳಿಗೂ ಹೆಸರನ್ನು ಪಡೆದಿರುವ ಕೂಟವು ಈ ಕೆಂಪು ವಸ್ತ್ರ ಕೂಟ ಎಂಬ ಹೆಸರನ್ನು ನಿಮಗೆ ನಾನು ಇಂದು ತಂದುಕೊಟ್ಟಿದ್ದೇನೆ. ಅದನ್ನು ಕಾಪಾಡಿಕೊಳ್ಳುವುದು ಕೆಂಪು ವಸ್ತ್ರದಾರರ ಕರ್ತವ್ಯ ಎಂದು ಅಮ್ಮನವರು ನುಡಿದಿದ್ದಾರೆ. ಶಕ್ತಿಗಳೇ, ನಾವೆಲ್ಲರೂ ಇಂದು ಒಟ್ಟಿಗೆ ಸೇರಿ ಪ್ರತಿಜ್ಞೆ ಮಾಡೋಣ. ಅಮ್ಮನ ಕೆಂಪು ವಸ್ತ್ರವನ್ನು ತೊಟ್ಟ ನಾವು ಎಂದಿಗೂ ಅಮ್ಮ ಹೇಳಿರುವ ದಾರಿಯಲ್ಲಿ ನಡೆದು ಅಮ್ಮ ನುಡಿದ ಆಶೀರ್ವಚನಗಳನ್ನು ಪಾಲಿಸಿ ಅಮ್ಮನಿಗೆ ಕೀರ್ತಿಯನ್ನು ತಂದುಕೊಡೋಣ. ನಮ್ಮ ಸಮುದಾಯಕ್ಕೆ ಉತ್ತಮ ಉದಾಹರಣೆಯಾಗಿ ಬೆಳಗೋಣ. ಓಂ ಶಕ್ತಿ. ಸಿದ್ದರ್ಪೀಠದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳು, ಅಮ್ಮನ ಹಿತನುಡಿಗಳು, ಅಮ್ಮನ ಪೂಜಾ ಫಲಗಳನ್ನು ಕ್ರಮವಾಗಿ ತಿಳಿದು ಫಲ ಪಡೆಯಲು ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇತರರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಇದರ ಲಿಂಕನ್ನು ಶೇರ್ ಮಾಡಿ. ಓಂ ಶಕ್ತಿ.